ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿಲ್ಲಿ ಪಾಲಕ್ ಪನ್ನೀರ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲಾಗೂ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಪಾಲಕ್ ಪನ್ನೀರ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತು ಪಾಲಕಲ್ಲಿ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಅಟ್ಲೀಸ್ಟ್ ನಾನು ಲಾಸ್ಟ್ ವೀಡಿಯೋನಲ್ಲಿ ಹೇಳಿದಾಗೆ ವಾರಕ್ಕೆ 2 ಸಾರಿ ಆದರೂ ಪಾಲಕಿಂದ ನಾವು ಯಾವುದೇ ರೀತಿಯಾಗಿ ರುಚಿಕರವಾಗಿರೋಂಥ ಡಿಶ್ ಮಾಡ್ಕೊಂಡು ತಿನ್ಬೋದು ಬನ್ನಿ ಇಲ್ಲಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನಾನಿಲ್ಲಿ ಒಂದು ಬೌಲ್ ಇಟ್ಟು ಅದರಲ್ಲೂ ನೀರು ಹಾಕಿಟ್ಟಿದ್ದೀನಿ ನೀರು ಕಾದ ಮೇಲೆ ಚೆನ್ನಾಗಿ ತೊಳೆದಿರುವಂತಹ ಪಾಲಕ್ ಒಂದು ಕಟ್ ಪಾಲಕ್ ತೊಗೊಂಡಿದ್ದೀನಿ ಕ್ವಾಂಟಿಟಿ ನೋಡ್ಕೋಬೇಕು ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತೋ ಅಥವಾ ಎಷ್ಟು ಜನರಿಗೆ ಬೇಕಾಗುತ್ತೋ ಆ ರೀತಿ ನೋಡ್ಕೋಬೇಕು ಇಲ್ಲಿ ನಾನು ಪಾಲಕ್ ಜೊತೆಗೆ ಸಕ್ಕರೆ ಸೇರಿಸ್ತಾ ಇದ್ದೀನಿ ಯಾಕೆ ಅಂತೇಳಿದ್ರೆ ಗ್ರೀನಾಗೇ ಇರುತ್ತೆ ಹಸಿರಾಗೇ ಇರುತ್ತೆ ಪಾಲಕ್ ಅಂದ್ಬಿಟ್ಟಂತ ಪಾಲಕ್ ಜೊತೆಗೆ ನಾನು ಸಕ್ಕರೆ ಆ್ಯಡ್ ಮಾಡಿ ಒಂದು 3 ನಿಮಿಷ ಕುದಿದ್ರೆ ಸಾಕು ಪಾಲಕ್ಕೆಲ್ಲ ಇಲ್ಲಿ ಈಗ ಮೆತ್ತಗಾಗಿದೆ ಇದನ್ನು ನಾನು ಇಮಿಡಿಯೇಟಾಗಿ ತಣ್ಣೀರಿಗೆ ಹಾಕೋತೀನಿ ಯಾಕೆ ಅಂದರೆ ಅದೇ ಹಸಿರಾಗೇ ಇರುತ್ತೆ ಮತ್ತು ಪಾಲಕು ತುಂಬ ಬಿಸಿ ಆಗ್ತಾ ಇದ್ದಂಗೆ ಕಲರ್ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ತಣ್ಣೀರಲ್ಲಿ ಹಾಕ್ಕೊಂಡು ಅದನ್ನು ಹಾಗೆ ನಾನು ಮಿಕ್ಸಿ ಜಾರ್ಗೆ ಹಾಕೋತೀನಿ ಇವಾಗ ತಣ್ಣೀರಲ್ಲಿ ಹಾಕಿದ್ರೆ ತುಂಬ ಬೇಗನೆ ತಣ್ಣಗಾಗೋಗ್ಬಿಡುತ್ತೆ ಸೊ ಇವಾಗ ನಾನೊಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾನು ಈ ಬೆಂದಿರೋಂಥ ಪಾಲಕೆಲ್ಲ ಹಾಕ್ತಾ ಇದ್ದೀನಿ 3 ಹಸಿರು ಮೆಣಸಿನ್ಕಾಯಿ ತೊಗೊಂಡು ಒಂದು 7-8 ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ಇದಿಷ್ಟನ್ನು ಹಾಕಿ ನಾನೀಗ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಹಸಿರಾಗಿ ಬಂದಿದೆ ಎಷ್ಟು ಗ್ರೀನ್ ಆಗಿದೆ ಅಂತೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿ ನಾನು ಪಾಲಕ್ನ ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಸೊ ಈಗ ಒಂದು ಬೌಲ್ ತೊಗೊಂಡು ಪನ್ನೀರ್ನ ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಅದರಲ್ಲಿ ನಾನೀಗ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ನಾವು ಗ್ರೇವಿಗೂ ಹಾಕ್ತೀವಿ ಇಲ್ಲಿ ಸ್ವಲ್ಪ ಇದಕ್ಕೆ ಪನ್ನೀರ್ ಕ್ಯೂಬ್ಸ್ಗೆಲ್ಲ ಸ್ವಲ್ಪ ಉಪ್ಪು ಖಾರ ಅಂಟ್ಕೊಳ್ಳಿ ಅಂತ ಅಷ್ಟೇ ಸ್ವಲ್ಪ ಅರಶಿನದ ಪುಡಿ ಮತ್ತು ಸ್ವಲ್ಪ ಚಿಲ್ಲಿ ಪೌಡರು ಆ್ಯಕ್ಚುಲಿ ಚಿಲ್ಲಿ ಪೌಡರ್ ಆಗದೇ ಇದ್ದರೂ ನಡೆಯುತ್ತೆ ಬಟ್ ನಾವು ನಮ್ಮನೇಲಿ ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ಸೊ ಪಾಲ ಇದು ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟ್ಲಿ ಕ್ಯೂಬ್ಸ್ಗೆ ಅಂತ ನಾನು ಹಾಕಿಟ್ಟಿರೋದಷ್ಟೇ ಮತ್ತು ಇಲ್ಲೊಂದು ಕಡಾಯಿ ತೊಗೊಂಡಿದ್ದೀನಿ ತುಪ್ಪ ಮತ್ತು ಎಣ್ಣೆನ ಹಾಕಿ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಸೊ ತುಪ್ಪ ಹಾಕಿದ್ರೆ ತುಂಬ ಒಳ್ಳೆ ಅರೋಮ ಬರುತ್ತೆ ಮತ್ತು ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಈಗ ಎಣ್ಣೆ ಮತ್ತು ತುಪ್ಪ ಎರಡು ಬಿಸಿಯಾಗಿದೆ ಅದಕ್ಕೆ ನಾನು ಈಗ ಕಟ್ ಮಾಡಿಕೊಂಡು ಉಪ್ಪು ಖಾರ ಹಾಕಿಟ್ಟಿದ್ನಲ್ಲ ಅದು ಕ್ಯೂಬ್ಸ್ ಹಾಕ್ತಾ ಇದ್ದೀನಿ ಪನ್ನೀರ್ ಕ್ಯೂಬ್ಸು ಸೊ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಫ್ರೈ ಮಾಡ್ಕೊಳ್ಬೇಡಿ ಯಾಕಂದರೆ ನಾನು ಉಪ್ಪು ಖಾರ ಅಂಟ್ಲಿ ಅನ್ನೋದಕ್ಕೋಸ್ಕರ ಮಾತ್ರನೇ ನಾನು ಇಲ್ಲಿ ಫ್ರೈ ಮಾಡ್ತಾ ಇರೋದು ಸೊ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣವೇ ತೆಗೆದುಬಿಡಬೇಕು ತುಂಬ ಏನು ಫ್ರೈ ಮಾಡೋದೇನು ಬೇಡ ಸೊ ನಾನಿಲ್ಲಿ ತಕ್ಕೋತಾ ಇದ್ದೀನಿ ಎಲ್ಲನೂ ಸೊ ಎಣ್ಣೆ ಎಲ್ಲ ಅದರಲ್ಲೇ ಇರುತ್ತೆ ಇದೇನು ಎಣ್ಣೆ ಎಲ್ಲ ಎಳ್ಕೊಳ್ಳೋದಿಲ್ಲ ಈ ಪನ್ನೀರು ಸೊ ಎಣ್ಣೆ ಎಲ್ಲ ಅದರಲ್ಲೇ ಇರುತ್ತೆ ಸೊ ಈಗ ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಜೀರಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಜೀರಿಗೆ ಸೊ ಜೀರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಚಕ್ಕೆ ಲವಂಗ ಸ್ವಲ್ಪ ಒಂದು 3 ಲವಂಗ ತೊಗೊಂಡಿದ್ದೀನಿ ಒಂದು 2 ಪೀಸ್ ಚಕ್ಕೆ ತೊಗೊಂಡಿದ್ದೀನಿ ಒಂದು ಏಲಕ್ಕಿ ಕಾಯಿ ಹಾಕ್ತಾ ಇದ್ದೀನಿ ಮತ್ತು ಪಲಾವ್ ಎಲೆ ಏನು ಬರುತ್ತೆ ಅದು ಇದೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಅರೋಮ ಬರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ನಮಗೆ ರೆಸ್ಟೋರೆಂಟಲ್ಲಿ ಹೋಗಿ ತಿಂದಾಗ ಯಾವ ರೀತಿ ಫೀಲ್ ಬರುತ್ತೋ ಸೊ ಅದೇ ರೀತಿ ಅದಕ್ಕಿಂತಲೂ ಅದ್ಭುತವಾಗಿರುತ್ತೆ ಅಂದ್ಕೊಳ್ಳಿ ಸೊ ಈಗ ನಾನು ಇಲ್ಲಿ ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರಾಗಿ ಫ್ರೈ ಆಗಬೇಕು ಈರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ನಮಗೆ ಪಾಲಕ್ ಪನ್ನೀರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ನಾನು ಒಂದೇ ಒಂದು ಟೊಮೆಟೊ ತೊಗೊಳ್ತಾ ಇದ್ದೀನಿ ಒಂದು ಟೊಮೆಟೊನ ಸಣ್ಣ ಸಣ್ಣಕ್ಕೆ ಹೆಚ್ಚಿಕೊಂಡು ಒಂದು ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ ಟೊಮೆಟೊನೂ ಚೆನ್ನಾಗಿ ಫ್ರೈ ಆಗಬೇಕು ಯಾವ ರೀತಿ ಅಂತ ಹೇಳಿದ್ರೆ ಗೊಜ್ಜು ಗೊಜ್ಜಾಗಿ ಆಗಬೇಕು ಅಲ್ಲಿವರೆಗೂ ಟೊಮೆಟೊ ಮತ್ತು ಈರುಳ್ಳಿ ಈ ಏನಿದೆ ಈ ಮಸಾಲೆ ಅಂದರೆ ಈ ಅದನ್ನೆಲ್ಲ ಫ್ರೈ ಆಗಬೇಕು ಸೊ ಅದೆಲ್ಲ ಸ್ವಲ್ಪ ಒಂದು 1/4 ಭಾಗ ಬೆಂದ ಮೇಲೆ ನಾನಿಲ್ಲಿ 1.5 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕಡಲೆ ಹಿಟ್ಟು ಎಂತಕ್ಕೆ ಹಾಕೋದು ಅಂತ ಹೇಳಿದ್ರೆ ಒಂದು ಥಿಕ್ನೆಸ್ ಬರುತ್ತೆ ಗ್ರೇವಿಗೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿರುತ್ತೆ ಗ್ರೇವಿ ಅಂತ ಕಡಲೆ ಹಿಟ್ಟು ಆ್ಯಡ್ ಮಾಡ್ತಾ ಇದ್ದೀನಿ ಕಡಲೆ ಹಿಟ್ಟು ಆ್ಯಡ್ ಮಾಡಾದಮೇಲೆ ನಾನಿಲ್ಲಿ ಒಂದು 1/4 ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ ಯಾಕೆ ಅಂದರೆ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟಂತ ಇವಾಗ ನೋಡಿ ಕ್ಲೀನಾಗಿ ಎಲ್ಲ ಬೆಂದಿದೆ ಈ ಟೈಮಲ್ಲಿ ನಾನು ರುಬ್ಬಿ ಏನಿದೆ ರುಬ್ಬಿಟ್ಟಿದ್ದೆ ಪಾಲಕ್
ಗ್ರೇವಿ, ಅದನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಪಾಲಕ್ ರುಬ್ಬಿಟ್ಟಿದ್ನಲ್ಲ ಅದನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸೊ ಎಷ್ಟು ಹಸಿರಾಗಿದೆ ನೋಡಿ. ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋದು ಇದರಿಂದ, ಮತ್ತು ನಾನು ತಣ್ಣೀರಲ್ಲಿ ಹಾಕಿ ಅದನ್ನು ನಾನು ತೆಗೆಯೋದ್ರಿಂದ ಇಷ್ಟು ಗ್ರೀನ್ ಕಲರ್ ಹಾಗೇ ಇರುತ್ತೆ. ನಾವು ಈ ಗ್ರೇವಿ ಮಾಡಬೇಕಂದ್ರೆ ಯಾವುದೇ ರೀತಿ ಮುಚ್ಚಬಾರ್ದು. ಮುಚ್ಚಿಟ್ರೆ ಏನಾಗುತ್ತೆ ಅಂದರೆ ಕಲ್ಲರು ಚೇಂಜ್ ಆಗೋಗ್ಬಿಡುತ್ತೆ. ಸೊ ನಾನು ಸ್ವಲ್ಪ ಇಲ್ಲಿ ಉಪ್ಪಾಕ್ತಾ ಇದ್ದೀನಿ. ಪಾಲಕಲ್ಲಿ ಆಲ್ರೆಡಿ ಉಪ್ಪಿನಂಶ ಇರುತ್ತೆ, ನೋಡಿಕೊಂಡು ನಾವು ಉಪ್ಪು ಆ್ಯಡ್ ಮಾಡಬೇಕು. ಸ್ವಲ್ಪ ಗ್ರೇವಿ ಎಲ್ಲ ಬೆಂದ ಮೇಲೆ ನಾನಿಲ್ಲಿ ಒಂದು ಸ್ಪೂನ್ ಗಟ್ಟಿ ಮೊಸರು ಆ್ಯಡ್ ಮಾಡ್ತಾ ಇದ್ದೀನಿ. ಗಟ್ಟಿ ಮೊಸರು ಆ್ಯಡ್ ಮಾಡೋದ್ರಿಂದ ಒಳ್ಳೆ ಕಲರು ಇರುತ್ತೆ, ಮತ್ತು ಟೇಸ್ಟೂ ಚೆನ್ನಾಗಿ ಬರುತ್ತೆ. ಫ್ರೆಶ್ ಕ್ರೀಮ್ ಎಲ್ಲ ಆ್ಯಡ್ ಮಾಡ್ತಾರೆ, ಸೊ ನಾನು ಫ್ರೆಶ್ ಕ್ರೀಮು ಅದೆಲ್ಲ ಏನು ಆ್ಯಡ್ ಮಾಡ್ತಾ ಇಲ್ಲ. ಮೊಸರೆಲ್ಲ ಆ್ಯಡ್ ಮಾಡಿ ಒಂದು ಸ್ಪೂನಷ್ಟು ಮೊಸರು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ಈಗ ಗ್ರೇವಿ ಎಲ್ಲ ಮುಕ್ಕಾಲು ಭಾಗ ಆದಮೇಲೆ ನಾನು ಪನ್ನೀರ್ ಕ್ಯೂಬ್ಸ್ನ ಹಾಕ್ತಾ ಇದ್ದೀನಿ. ಪನ್ನೀರ್ ಕ್ಯೂಬ್ಸ್ ಏನು ತುಂಬ ಬೇಯಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅಲ್ಲಿ ಎಣ್ಣೆನೆಲ್ಲ ಆಲ್ರೆಡಿ ಸ್ವಲ್ಪ ನಾನು ಫ್ರೈ ಮಾಡಿದ್ದೀನಿ. ಸೊ ನೋಡಿ, ಈಗ ನಾನು ಪನ್ನೀರ್ ಕ್ಯೂಬ್ಸ್ನೆಲ್ಲ ನೀಟಾಗಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೂ ಸ್ವಲ್ಪ ಉಪ್ಪು ಖಾರ ಹಿಡಿಯೋವರೆಗೂ ನಾವು ಮುಚ್ಚಿಡಬಾರ್ದು, ಹಾಗೆ ಒಂದು ಎರಡು ನಿಮಿಷ ಬೇಯಕ್ಕಿಡ್ಬೇಕಷ್ಟೇ. ಸೊ ಬನ್ನಿ, ಇಲ್ಲಿ ಇದಕ್ಕೊಂದು ಒಳ್ಳೆ ತಡ್ಕ ಕೊಡೋಣ. ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಸಾಸಿವೆ ಅದೆಲ್ಲ ಏನೂ ಹಾಕಬಾರ್ದು. ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ, ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಮೂರು ಬೆಳ್ಳುಳ್ಳಿ ಅಷ್ಟೇ ಅದು. ಮತ್ತು ಒಂದು ಎರಡು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಏನು ಬರುತ್ತೆ ಅದನ್ನು ನಾನು ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಕಲರ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟಂತ ನಾನಿಲ್ಲಿ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಇದೇನು ಖಾರ ಇರೋದಿಲ್ಲ, ಜಸ್ಟ್ ಕಲರ್ಗೋಸ್ಕರ ಅಷ್ಟೇ. ಈ ಒಗ್ಗರಣೆನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ, ಒಳ್ಳೆ ಪರಿಮಳ ಕೊಡುತ್ತೆ, ಕಲರ್ಫುಲ್ಲಾಗೂ ಕಾಣಿಸುತ್ತೆ. ನೋಡಿ, ಇವಾಗ ಪಾಲಕ್ ಪನ್ನೀರ್ ಚಪಾತಿ ಜೊತೆಗೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸೂಪರಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ಎಲ್ಲರೂ. ಸೊ ನಾನು ನಿಮಗೆ ಇದೇ ರೀತಿ ಒಳ್ಳೆ ಒಳ್ಳೆ ಡಿಶಸ್ನೆಲ್ಲ ತೋರಿಸ್ತಾ ಇರ್ತೀನಿ. ನನ್ನ ವೀಡಿಯೋನ ನೋಡ್ತಾ ಇರಿ, ನನ್ನ ವೀಡಿಯೋ ಯಾವ ರೀತಿ ಬರ್ತಾ ಇದೆ ಅಂತ ನನಗೊಂದು ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಾನು ಮಾಡೋ ಅಡುಗೆಗಳನ್ನ ನೀವು ಒಂದ್ಸರಿ ಮಾಡಿ ಹೇಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಪಾಲಕ್ ಪನ್ನೀರ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಚಪಾತಿ ಜೊತೆಗೆ ಅಥವಾ ಹೋಟೆಲಲ್ಲಿ ಏನು ತಗೋತೀವಿ ನಾವು, ನಾನ್ ಕುಲ್ಚಾ ಎಲ್ಲ ಬರುತ್ತಲ್ವಾ, ಅದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಹೋಟೆಲ್ಗೆ ಹೋಗೋದೇ ನಾವು ಬಿಟ್ಬಿಡ್ತೀವಿ ಆ ರೀತಿ ಆಗುತ್ತೆ. ಸೊ ಟೇಸ್ಟ್ ಮಾತ್ರ ಅಸಮ್ಮಾಗಿ ಬರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಯಾರಿಗೆ ತಾನೇ ಪಾಲಕ್ ಪನ್ನೀರು, ರೊಟ್ಟಿ, ಕುಲ್ಚಾ ಅದೆಲ್ಲ ಇಷ್ಟ ಆಗೋದಿಲ್ಲ ಹೇಳಿ. ಸೊ ಮನೆಯಲ್ಲೇ ನಾವು ಆರಾಮಾಗಿ ಇದನ್ನು ಮಾಡ್ಕೊಂಡು ತಿನ್ಬೋದು. ನನ್ನ ವಿಡಿಯೋ ಇಷ್ಟೊತ್ತು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.